मतध्वांत दिवाकर जयत्यमित सज्ञान सुखशक्तिपयोनिधि अभ्रमं भंगरहितं अजडं विमलं सदा आनंदतीर्थमतुलं भजेतापत्रयापहं चित्रैः पदैश्च गंभीरैः वाक्यैर्मानैरखंडितैः गुरुभावं व्यंजयन्ती भातिश्री जयतीर्थवाक् अर्थकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये सत्यधीरकराब्जोत्थ ज्ञानवैराग्यसागरः सत्यज्ञानाख्यतरणिः स्वान्तध्वान्तं निकृन्ततु सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थाद्यान् नौमि न्यायसुधारतान् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः शुभान् ध्यायन्ति एकामान् गुरुदेवप्रसादजान् इतरान् आत्मपापोत्थान् तेषां विद्या फलिष्यति हरिः ओम् श्रीगुरुभ्यो नमः श्री सत्यात्मतीर्थगुरुभ्यो नमः दशमीय परम पवित्रवादंतह दिन गंगा जयंतियू हौदु भागीरथी जयंती इवत्तु दशहरा व्रत समाप्ति अदर बग्गेयू कोनेगे नावु माहितिगळन्नु तिळियुव प्रयत्नवन्नु माडोण इंतह परम पवित्रवाद दिनदल्लि दशप्रमतिगळाद श्रीमदाचार्यर मोदलने अवतार अंत करिसिकोंड हनुमद अवतारद ವಿಶೇಷವಾದ ವರ್ಣನೆಯನ್ನು ಒಳಗೊಂಡಂತಹ ಆಚಾರ್ಯರೇ ರಚನೆಯನ್ನು ಮಾಡಿದ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಇರುವ ಶ್ರೀ ಸುಂದರಕಾಂಡವನ್ನು ನಾವು ಇವತ್ತಿನಿಂದ ಕಲಿಯುವ ಪ್ರಯತ್ನವನ್ನು ಮಾಡೋಣ. ಸುಂದರಕಾಂಡದ ಬಗ್ಗೆ ಮೊದಲು ಒಂದೆರಡು ಮಾತುಗಳನ್ನು ತಮ್ಮಲ್ಲಿ ನಾನು ಹಂಚಿಕೊಂಡು ಆಮೇಲೆ ಅದರ ಮೊದಲ ಶ್ಲೋಕವನ್ನು ಪ್ರಾರಂಭವನ್ನು ಮಾಡ್ತೀನಿ. ಸುಂದರಕಾಂಡ ರಾಮಾಯಣದಲ್ಲಿ ಬರುವಂತಹ ಒಂದು ಕಾಂಡ. ರಾಮಾಯಣ ಮತ್ತು ಮಹಾಭಾರತ ಇದು ವೈದಿಕ ಸಂಸ್ಕೃತಿಯ ಎರಡು ಕಣ್ಣುಗಳಿದ್ದಂತೆ. ರಾಮಾಯಣ ಮಹಾಭಾರತ ಇವುಗಳಲ್ಲಿ ಬರುವಂತಹ ಅನೇಕ ಶ್ಲೋಕಗಳು, ಅನೇಕ ಶಾಸ್ತ್ರಗಳ, ವೇದಗಳ, ಉಪನಿಷತ್ತುಗಳ ಮೂಲತತ್ವವನ್ನು ತಿಳಿಯುವುದಕ್ಕೆ ಸಹಕಾರಿಯಾಗಿ ಇದೆ. ವಾಯುದೇವರು ಹನುಮಂತ ದೇವರಾಗಿ ಅವತಾರವನ್ನು ಮಾಡಿ ಅತ್ಯಂತ ನಿರ್ವ್ಯಾಜವಾದ ಸೇವೆಯನ್ನು ಭಗವಂತನಲ್ಲಿ ಅಂದಿನಿಂದಲೂ ಮಾಡ್ತಾ ಇದ್ದಾರೆ. ಕೇವಲ ಅವತಾರದಲ್ಲಿ ಮಾತ್ರ ಅಲ್ಲ, ಮೂಲ ರೂಪದಲ್ಲಿಯೂ ಕೂಡ ವಾಯುದೇವರು ಅತ್ಯಂತ ನಿರ್ವ್ಯಾಜವಾದ ಸೇವೆಯನ್ನು ಅವಿಚ್ಛಿನ್ನವಾಗಿ ನಿರಂತರವಾಗಿ ತಾವು ಮಾಡ್ತಾ ಇದ್ದಾರೆ. ರಾಮಾಯಣ ಇದು ವಾಸ್ತವಿಕವಾಗಿ ನಿತ್ಯ ಪಾರಾಯಣ ಗ್ರಂಥ, ಬಹಳ ದೊಡ್ಡದ್ದು ರಾಮಾಯಣ. ರಾಮಾಯಣದಲ್ಲಿ ಅನೇಕ ರಾಮಾಯಣಗಳಿವೆ. ಮೂಲ ರಾಮಾಯಣ, ವಾಲ್ಮೀಕಿ ರಾಮಾಯಣ, ಹೀಗೆ ಅನೇಕ ರಾಮಾಯಣಗಳನ್ನು ನಾವು ನೋಡ್ತೇವೆ. ಮತ್ಸ್ಯ ಪುರಾಣದಲ್ಲಿಯೂ ಕೂಡ ಉಲ್ಲೇಖ ಇದೆ. ಹೀಗಾಗಿ ಆ ರಾಮಾಯಣ ನಾವು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು ನಡೀತಾ ಇದ್ದರೆ, ಗೊಂದಲಗಳಾಗ್ತಾ ಇದ್ದರೆ ನಾವು ಒಂದು ವ್ಯವಹಾರವನ್ನು ಮಾಡ್ತೇವೆ, ಅಯ್ಯೋ ನಮ್ಮ ಮನೆಯಲ್ಲೇ ಒಂದು ದೊಡ್ಡ ರಾಮಾಯಣ ನಡೀತಾ ಇದೆ ಅಂದ್ರೆ. ರಾಮಾಯಣ ಅಂದರೆ ಬರೀ ಸಮಸ್ಯೆಗಳ ಸುಳಿ ಅಂತ ಬಹಳ ಜನ ಭಾವಿಸಿದ್ದಾರೆ. ಆ ರೀತಿಯಾಗಿ ಶಬ್ದ ಪ್ರಯೋಗವನ್ನು ಮಾಡುವುದು ತಪ್ಪು. ಅತ್ಯಂತ ಶ್ರೇಷ್ಠವಾದದ್ದು ರಾಮಾಯಣ. ಆ ರಾಮಾಯಣದಲ್ಲಿಯೂ ಕೂಡ ಸುಂದರಕಾಂಡಕ್ಕೆ ಅತ್ಯಂತ ಪ್ರಾಶಸ್ತ್ಯ ಇದೆ. ಸುಂದರಕಾಂಡವನ್ನ ಪಾರಾಯಣವನ್ನ ಮಾಡಿದ್ರೆ ಒಂದು ಕಾಳು ನೀರನ್ನ ಕುಡಿಯದೇ ಇರುವಂತಹ ದೀಕ್ಷೆಯನ್ನು ಇಟ್ಟುಕೊಂಡವರು ಇಂದಿಗೂ ಇದ್ದಾರೆ. ಸುಂದರಕಾಂಡ ಪಾರಾಯಣದ ಅನುಭವವನ್ನ ಪಡೆದ ಅನೇಕ ಜನ ಇವತ್ತಿಗೂ ಇದ್ದಾರೆ. ಅದನ್ನ
ಅನುಸಂಧಾನಪೂರ್ವಕವಾಗಿ ಒಮ್ಮೆ ಕಣ್ಣು ಮುಚ್ಚಿ ಪಾರಾಯಣಕ್ಕೆ ಕುಳಿತರೆ ಆ ದೃಶ್ಯಗಳು ಕಣ್ಣು ಮುಂದೆ ಕಟ್ಟುವಂತೆ ಆಚಾರ್ಯರು ಈ ಸುಂದರಕಾಂಡದಲ್ಲಿ ಹನುಮಂತ ದೇವರ ಮಹಿಮೆಯನ್ನ ವರ್ಣನೆಯನ್ನ ಮಾಡ್ತಾ ಹೋಗಿದ್ದಾರೆ. ವಾಲ್ಮೀಕಿ ರಾಮಾಯಣದಲ್ಲಿರುವ ಸುಂದರಕಾಂಡವನ್ನ ಪಾರಾಯಣ ಮಾಡಲಿಕ್ಕೆ ಸ್ವಲ್ಪ ಕಷ್ಟವಾಗತ್ತೆ ಅನ್ನುವುದಕ್ಕಾಗಿಯೇನೆ ಆಚಾರ್ಯರು ಅದ್ಭುತವಾದ ಈ ಸುಂದರಕಾಂಡ ನಿರ್ಣಯವನ್ನ ಸ್ವತಃ ತಮ್ಮ ಮೂಲ ಅವತಾರದಲ್ಲಿ ಅಂದ್ರೆ ಮೊದಲ ಅವತಾರದಲ್ಲಿ ತಾವೇ ಮಾಡಿದ ಸಾಹಸಗಾಥೆಯನ್ನ ಪ್ರಾಮಾಣಿಕವಾಗಿ ಇಲ್ಲಿ ವರ್ಣನೆಯನ್ನ ಮಾಡಿದ್ದಾರೆ. ಇದು ಹನುಮಂತ ದೇವರ ಅವತಾರರಾದಂತಹ ಶ್ರೀಮದಾಚಾರ್ಯರೇ ಬರೆದಂತಹ ಕೃತಿಯಾದ್ದರಿಂದ ಇದಕ್ಕೆ ಮತ್ತಷ್ಟು ಪ್ರಾಶಸ್ತ್ಯ ಇದೆ. ಒಂದು ಮಾತನ್ನು ನಾನು ಹೇಳ್ತೇನೆ, ಇವತ್ತಿಗೂ ನಮ್ಮಲ್ಲಿ ಏನಾದರೂ ಕಷ್ಟಗಳು ಅಂತ ಅನಿಸಿದರೆ ಮೊದಲು ದೇವರ ಮುಂದೆ ತುಪ್ಪದ ದೀಪವನ್ನ ಹಚ್ಚಿ ಸುಂದರಕಾಂಡ ಪಾರಾಯಣವನ್ನ ಮಾಡುವ ಪದ್ಧತಿ ಇವತ್ತಿಗೂ ನಡೆದುಕೊಂಡು ಬಂದಿದೆ. ಸುಂದರಕಾಂಡ ನೋಡ್ರಿ, ರಾಮಾಯಣದಲ್ಲಿ ಅಯೋಧ್ಯ ಕಾಂಡ, ಕಿಷ್ಕಿಂಧ ಕಾಂಡ, ಹೀಗೆಲ್ಲ ಯುದ್ಧ ಕಾಂಡ, ಹೀಗೆಲ್ಲ ಕಾಂಡಗಳಿಗೆ ಹೆಸರನ್ನ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಯಾವ ವಿಷಯ ವರ್ಣಿತವಾಗಿದೆ ಅದರ ಹೆಸರಿನಲ್ಲಿಯೇ ಆ ಕಾಂಡವನ್ನ ಕರೆದಿದ್ದಾರೆ. ಯುದ್ಧ ಕಾಂಡ, ಯುದ್ಧದ ಬಗ್ಗೆ ವರ್ಣನೆಯನ್ನ ಮಾಡುವ ಕಾಂಡ, ಅಯೋಧ್ಯ ಬಗ್ಗೆ ವರ್ಣನೆಯನ್ನ ಮಾಡುವ ಕಾಂಡ, ಹೀಗೆ ಆಯಾ ವಿಷಯಗಳನ್ನ ಒಳಗೊಂಡ ಕಾಂಡವನ್ನ ಆಯಾ ಹೆಸರಿನಿಂದಲೇ ಕರೆದ ಪದ್ಧತಿ ರಾಮಾಯಣದಲ್ಲಿ ನಾವು ನೋಡ್ತೀವಿ. ಆದರೂ ಹನುಮಂತ ದೇವರ ಹೆಸರನ್ನ ಹನುಮಂತ ದೇವರ ಚರಿತ್ರೆಯನ್ನ ಹನುಮಂತ ದೇವರ ವಿಷಯವನ್ನ ಒಳಗೊಂಡ ಈ ಕಾಂಡವನ್ನ ಏನಂತ ಕರಿಬೇಕಾಗಿತ್ತು? ಹನುಮಕಾಂಡ ಅಂತ ಕರಿಬೇಕಾಗಿತ್ತು ವಾಸ್ತವಿಕವಾಗಿ. ಆದರೆ ಇದನ್ನ ಹನುಮಕಾಂಡ ಅಂತ ಕರೆಯದೆ ಸುಂದರಕಾಂಡ ಅಂತ ಕರೆದಿದ್ದಾರೆ. ಯಾಕೆ ಅಂದ್ರೆ ಅಷ್ಟು ಸುಂದರವಾಗಿದೆ. ಇದರಲ್ಲಿ ಹನುಮಂತ ದೇವರ ಪೂರ್ತಿ ಸಾಹಸಗಾಥೆ ಬರುತ್ತೆ. ಏನ್ ವಿಷಯ ಬರುತ್ತೆ ಇದರಲ್ಲಿ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳೋಣ. ಹನುಮಂತ ದೇವರು ಸಮುದ್ರವನ್ನು ಉಲ್ಲಂಘನ ಮಾಡುವಂತಹ ಸಂಭ್ರಮ, ಆಮೇಲೆ ಮೈನಾಕ ಪರ್ವತ ದಾರಿಯಲ್ಲಿ ಮೇಲೆ ಬಂದದ್ದು, ಸೊರಸಾ ಪ್ರಸಂಗ, ಸಿಂಹಿಕಾ ಸಂಹಾರ, ಲಂಕಿಣಿಯ ಪರಾಜಯವನ್ನ ಮಾಡಿ ಲಂಕಾನ್ವೇಷಣೆಯನ್ನ ಮಾಡಿ ಲಂಬ ಶಿಖರದ ಮೇಲೆ ಹನುಮಂತ ದೇವರು ಇಳಿದು ಲಂಕೆಯಲ್ಲಿ ಅಶೋಕವನದಲ್ಲಿ ಇದ್ದ ಸೀತಾಕೃತಿಗೆ ರಾಮದೇವರು ಕೊಟ್ಟ ಉಂಗುರವನ್ನ ಸಮರ್ಪಣೆಯನ್ನ ಮಾಡಿ ಸೀತೆಯಿಂದ ಚೂಡಾಮಣಿಯನ್ನ ಪಡೆದು ರಾವಣನ ಗರ್ವವನ್ನ ಮುರಿದ ಅನೇಕ ರಾಕ್ಷಸರ ಸಂಹಾರವನ್ನ ಮಾಡಿ ರಾವಣನ ಸಭೆಯಲ್ಲಿಯೇ ರಾವಣನ ಗರ್ವವನ್ನ ಮುರಿದು ಮತ್ತೆ ಲಂಕಾ ದಹನವನ್ನ ಮಾಡಿ ವಾಪಸ್ ಬಂದು ಮಧುವನದಲ್ಲಿ ಮಧುಪಾನವನ್ನ ಮಾಡಿ ರಾಮದೇವರಿಗೆ ಸೀತಾ ಕೊಟ್ಟ ಚೂಡಾಮಣಿಯನ್ನ ಸಮರ್ಪಣೆಯನ್ನ ಮಾಡಿ ರಾಮದೇವರ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾದಂತಹ ವಿಚಾರವನ್ನ ಈ ಸುಂದರಕಾಂಡದಲ್ಲಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಇದು ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಹೋಗಿ ವಿಜಯ ಸಾಧಿಸಿದ ಗಾಥೆಯನ್ನ ಹೇಳುವ ಅದ್ಭುತವಾದ ಕೃತಿ. ಆದ್ದರಿಂದಾಗಿ ಹನುಮಂತ ದೇವರು ಸುಂದರವಾಗಿ ಮಾಡುವ ಭಗವಂತನ ಸೇವೆಯನ್ನ ತಿಳಿಸಿಕೊಡುವಂತಹ ಕೃತಿ. ಆದ್ದರಿಂದಾಗಿ ಇದನ್ನ ಮತ್ತೆ ವಿಶೇಷವಾಗಿ ಯಾವ ಸುಂದರಕಾಂಡ ಎಂಬುದಾಗಿ ಕರೆಯುವಂತಹ ಪದ್ಧತಿಯನ್ನ ನಾವು ನೋಡುತ್ತೇವೆ. ವಾಸ್ತವಿಕವಾಗಿ ಇದು ಹನುಮಂತ ದೇವರ ಮಹಿಮೆಯನ್ನೇ ಹೇಳ್ತಾ ಇದ್ದರೂ ಕೂಡ ಹನುಮಂತ ದೇವರು ಎಷ್ಟು ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದಾರೆ ಅಂದರೆ ತಮ್ಮ ಹೆಸರು ಕೂಡ ಈ ಕಾಂಡದಲ್ಲಿ ಎಲ್ಲಿಯೂ ಉಲ್ಲೇಖವಾಗುವುದು ಬೇಡ ಎಂಬುದು ಹನುಮಂತ ದೇವರ ಅಭಿಪ್ರಾಯ. ಅಂದ್ರೆ ಎಷ್ಟೋ ಜನ ಈಗಲೂ ನಿರ್ವ್ಯಾಜವಾಗಿ ಸೇವೆಯನ್ನ ಮಾಡ್ತಾರೆ, ಆದರೂ ಕೂಡ ಆ ಸೇವೆ ಕೊನೆಗೆ ನನ್ನ ಹೆಸರನ್ನಾದರೂ ಹೇಳಲಿ, ಅದರಿಂದ ಬೇರೆ ಏನೂ ಬೇಡ, ನನ್ನ ಹೆಸರನ್ನಾದರೂ ಇಲ್ಲಿ ಹೇಳಲಿ ಯಾರಾದರೂ ಅಂತ ಅಪೇಕ್ಷೆಯನ್ನ ಪಡುವವರಿದ್ದಾರೆ. ಹನುಮಂತ ದೇವರು ಅಂತಾರೆ, ಯಾವಾಗಲೂ ನಮ್ಮ ಸೇವೆ ಅದು ಇನ್ಯಾರ ಬಾಯಲ್ಲೂ ಆಡಬಾರದು, ಹಾಗೆ ಸೇವೆಯನ್ನ ಮಾಡಬೇಕು ಎಂಬಂತಹ ದೃಷ್ಟಿಕೋನದಿಂದ ನಾವು ಸೇವೆಯನ್ನ ಮಾಡಬೇಕು. ನಾನು ಮಾಡಿದ ಸೇವೆ ಭಗವಂತನಿಗೆ ಪ್ರೀತ್ಯಾಸ್ಪದವಾದರೆ ಸಾಕು, ಅಂತಹ ಸೇವೆ ನನ್ನ ಸೇವೆ ಆಗಬೇಕು ಎನ್ನುವುದನ್ನ ತಿಳಿಸುವುದಕ್ಕಾಗಿಯೇನೆ ಹನುಮಂತ ದೇವರು ಈ ತಮ್ಮ ಹೆಸರನ್ನು ಕೂಡ
ಈ ಕಾಂಡಕ್ಕೆ ಇಡುವುದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಅಷ್ಟು ನಿರ್ವ್ಯಾಜವಾದ ಸೇವೆ. ಅದಕ್ಕೆ ಗರುಡ ಪುರಾಣದಲ್ಲಿ ಹನುಮಂತ ದೇವರ ಬಗ್ಗೆ ಹೇಳುವಾಗ ಒಂದು ಮಾತನ್ನ ಹೇಳ್ತಾರೆ, ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನ ಉಮಾನ್ ಕದಾಚಿತ್ ಕ್ವಚ ಕಶ್ಚನೈವ ಎಂಬಂತಹ ಮಾತನ್ನ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಅಂದ್ರೆ ಹನುಮಂತ ದೇವರಿಗೆ ಸಮರಾದಂತಹ ಮತ್ತೊಬ್ಬರು ಜ್ಞಾನದಲ್ಲಿ ವೈರಾಗ್ಯದಲ್ಲಿ, ವೈರಾಗ್ಯದಲ್ಲಿ ಹನುಮಂತ ದೇವರಿಗಿರುವಷ್ಟು ವೈರಾಗ್ಯ ಇನ್ಯಾರಿಗೂ ಇಲ್ಲ, ಇನ್ಯಾರಿಗೂ ಇಲ್ಲ. ಅಂಥ ವೈರಾಗ್ಯ ಹನುಮಂತ ದೇವರಿಗೆ ಇದೆ. ನೋಡ್ರಿ, ನಾವು ಅಂತಹ ಹನುಮದ ಅವತಾರರಾದ ಶ್ರೀಮದಾಚಾರ್ಯರ ಸತ್ಸಿದ್ಧಾಂತದಲ್ಲಿ ಬಂದು ನಾವು ಏನನ್ನ ಬಯಸಬೇಕು ಅಂತಂದ್ರೆ ಹನುಮಂತ ದೇವರ ಹಾಗೆ ನಮಗೆ, ಮತ್ತೆ ವಿಶೇಷವಾಗಿ ನಿರ್ವ್ಯಾಜವಾಗಿ ವಿಷ್ಣು ಪ್ರೀತಿಯೇ ಉದ್ದೇಶಕವಾಗಿ ಇರುವಂತೆ ದೇವರು ಸೇವೆಯನ್ನ ಮಾಡಿಸಲಿ. ಇದು ಮತ್ತೊಬ್ಬರ ಪ್ರೀತಿಗಾಗಿ ಅಲ್ಲ ಎಂಬಂತಹ ಭಾವನೆ ನಮ್ಮಲ್ಲಿ ಬರಬೇಕು ಎನ್ನುವುದಕ್ಕಾಗಿ ಹನುಮಂತ ದೇವರು ಸುಂದರ ಕಾಂಡಾಂತೆ ಹೆಸರನ್ನ ಇಲ್ಲಿ ಹೇಳಿದ್ದಾರೆ ಹೊರತು ಇದನ್ನ ಮತ್ತೆ ಹನುಮಕಾಂಡ ಅಂತ ತಾವು ಹೇಳಿಕೊಂಡಿಲ್ಲ. ಆದ್ದರಿಂದಾಗಿ ಆ ಹನುಮಂತ ದೇವರ ವಿಶೇಷವಾದ ಮಹಿಮೆಯನ್ನ ಒಳಗೊಂಡಂತಹ ಸುಂದರ ಕಾಂಡದ ಬಹಳ ಸಿದ್ಧಿಪ್ರದವಾದ್ದು. ಕೇವಲ ಅದನ್ನ ಬಾಯಲ್ಲಿ ಹೇಳಿದರೆ ಅನುಭವಕ್ಕೆ ಬಾರದಿರುವಂತಹದ್ದು, ಅದನ್ನ ಅನುಭವಿಸಿಯೇ ನೋಡಬೇಕು. ಕೆಲವು ವಿಷಯಗಳನ್ನ ಶಬ್ದಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶಬ್ದಗಳಲ್ಲಿ ಆ ಭಾವವನ್ನ ತುಂಬಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಅನುಭವಿಸಿದಾಗ ಮಾತ್ರ ತಿಳಿಲಿಕ್ಕೆ ಆಗತ್ತೆ. ಇಲ್ಲಿ ಅನೇಕ ಜನ ತಾವು ಸಜ್ಜನರು ಸೇರಿದ್ದೀರಿ, ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಈ ಸುಂದರ ಕಾಂಡ ಪಾಠ ಮುಗಿದ ಮೇಲೆ ಪೂರ್ಣ ಸುಂದರ ಕಾಂಡವನ್ನ, ಬಹಳ ಸರಳ ಇದೆ ಇದು, ವಾಯುಸ್ತಿ ಇದನ್ನ ನೋಡಿದ್ರೆ ಬಹಳ ಶಬ್ದಗಳ ಜಾಲ ಜಾಸ್ತಿ, ಸ್ವಲ್ಪ ಅರ್ಥವನ್ನ ಗ್ರಹಣ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಆದ್ರೆ ಅತ್ಯಂತ ಸರಳ ಸಂಸ್ಕೃತ ಶಬ್ದ ಪರಿಚಯ ಇದ್ದವನು ಕೂಡ ಈ ಸುಂದರ ಕಾಂಡವನ್ನ ಪಾರಾಯಣ ಮಾಡುವಾಗ ಅಲ್ಲಿ ಬರುವ ಅರ್ಥವನ್ನ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆ ಅರ್ಥಾನುಸಂಧಾನ ಪೂರ್ವಕವಾಗಿ ಹನುಮಂತ ದೇವರು ಸಾಧಿಸಿದ ವಿಜಯದ ಗಾಥೆಯನ್ನ ಅನುಸಂಧಾನ ಪೂರ್ವಕವಾಗಿ ಪಾರಾಯಣವನ್ನ ಮಾಡ್ತಾ ಹನುಮಂತ ದೇವರಲ್ಲಿ ನಾವು ಭಕ್ತಿಭಾವದಿಂದ ಪ್ರಾರ್ಥಿಸಿದರೆ ಎಂಥೆಂಥ ಕಷ್ಟಗಳು, ಎಂಥೆಂಥ ರೋಗಗಳು, ಎಂಥೆಂಥ ಸಮಸ್ಯೆಗಳೆಲ್ಲ ನೀರಾಗಿ ಹೋಗುತ್ತೆ, ಅತ್ಯಂತ ಸರಳವಾಗಿ ಕರಗಿ ಹೋಗುತ್ತೆ. ಅಷ್ಟು ಸಾಮರ್ಥ್ಯ ಈ ಸುಂದರ ಕಾಂಡಕ್ಕೆ ಇದೆ. ಆದ್ದರಿಂದಾಗಿ ಯಾಕಂದ್ರೆ ಹರಿಕಥಾಮೃತ ಸಾರದಲ್ಲಿ ಹನುಮಂತ ದೇವರ ಮಹಿಮೆಯನ್ನ ಹೇಳುವಾಗ ಜಗನ್ನಾಥದಾಸರಂತಾರೆ, 6321000 ಮೂರೆರಡು ಶತಶ್ವಾಸ ಜಪಗಳ ಮೂರು ವಿಧ ಜೀವರೊಳಗ ಜಜ ಕಲ್ಪ ಪರ್ಯಂತ ತಾ ರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿತ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರುಪವಮಾನಸರ ಎಮ್ಮ. ಹನುಮಂತ ದೇವರು ವಾಯುದೇವರು 6321000 ಮೂರೆರಡು ಶತಶ್ವಾಸ ಜಪಗಳ 21600 ಶ್ವಾಸಗಳ ಅಂದ್ರೆ ಅಷ್ಟು ಹಂಸ ಮಂತ್ರ ಜಪವನ್ನ ಮೂರು ವಿಧ ಜೀವರು ಸಾತ್ವಿಕರು ರಾಜಸರು ತಾಮಸರು ಎಲ್ಲರ ಒಳಗಿದ್ದು ಬ್ರಹ್ಮದೇವರ ಕಲ್ಪ ಪರ್ಯಂತ ತಾವು ನಿತ್ಯ ಮಾಡ್ತಾರೆ ಅಂತೆ ನಾವು ಉಸಿರಾಟವನ್ನ ಮಾಡ್ತಾ ಇದ್ದೀವಿ. ತಾ ರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳಿವ. ಸಜ್ಜನರಿಗೆ ಸುಖವನ್ನ, ಸಂಸಾರಿಗಳಿಗೆ ಮತ್ತೆ ದುಃಖ ಮತ್ತು ಸುಖಗಳ ಮಿಶ್ರಣವನ್ನ, ಅಧಮ ಜನರಿಗೆ ಅಪಾರ ದುಃಖವನ್ನ ಕೊಡುತ್ತಾರೆ. ಅಂತಹ ಗುರುಪವಮಾನ ನಮ್ಮ ಸಲಹೆಮ್ಮ ಎಂಬುದಾಗಿ ಅಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಹೀಗಾಗಿ ಸುಂದರಕಾಂಡವನ್ನ ಪ್ರತಿಯೊಬ್ಬ ಆಚಾರ್ಯರು ರಚನೆ ಮಾಡಿದ ಈ ಸುಂದರಕಾಂಡವನ್ನ ಪ್ರತಿಯೊಬ್ಬ ವೈಷ್ಣವ, ಪ್ರತಿಯೊಬ್ಬ ಬ್ರಾಹ್ಮಣ, ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿದಿನ ಮೊಳಗಲ್ಲೇಬೇಕಾದಂತಹ ಒಂದು ಪಾರಾಯಣದ ಅತ್ಯವಶ್ಯಕವಾದಂತಹ ಗ್ರಂಥ ಅದು ಸುಂದರಕಾಂಡ. ಆದ್ದರಿಂದ ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಪರಮ ಪೂಜ್ಯರಾದ ಸ್ವಾಮಿಗಳ ಪರಮಾನುಗ್ರಹದಿಂದ ನಾವಿದನ್ನ ಕಲಿಯುವ ಪ್ರಯತ್ನವನ್ನ ಮಾಡೋಣ ಎಂಬುದಾಗಿ ಹೇಳ್ತಾ ಮೊದಲ ಶ್ಲೋಕವನ್ನ ಪ್ರಾರಂಭವನ್ನ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.
रामाय शाश्वत सुविस्तृत षड्गुणाय रामाय शाश्वत रामाय शाश्वत ಇಲ್ಲಿ ಎಲ್ಲರೂ ಮ್ಯೂಟ್ ಆಗಿದ್ರು ನಿಮ್ಮ ಕಂಠವನ್ನ ಯಾರು ಮ್ಯೂಟ್ ಮಾಡಿಲ್ಲ ಅದರಿಂದ ನೀವು ಮ್ಯೂಟ್ ಆಗಿದ್ದರೂ ಜೋರಾಗಿ ಅನ್ನಿ ಸಂಕೋಚವಿಲ್ಲದೆ ವಾಯುದೇವರ ಹನುಮಂತ ದೇವರ ಮಹಿಮೆ ಇದು ಸಂಕೋಚವಿಲ್ಲದೆ ಜೋರಾಗಿ ಅನ್ನಿ ಅಕ್ಕಪಕ್ಕದವರನ್ನ ನೋಡಿ ನಾಚಿಕೊಳ್ಳದೆ ನಿಮ್ಮನ್ನ ನೋಡಿ ಅವರು ನಾಚಿಕೊಳ್ಳುವಂತೆ ನಿರ್ಭಿಡೆಯಿಂದ ಇದನ್ನ ಅನ್ರಿ ರಾಮಾಯ ಶಾಶ್ವತ ರಾಮಾಯ ಶಾಶ್ವತ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸುವಿಸ್ತೃತ ಷಡ್ಗುಣಾಯ ಸುವಿಸ್ತೃತ ಷಡ್ಗುಣಾಯ ಸುವಿಸ್ತೃತ ಷಡ್ಗುಣಾಯ ಸುವಿಸ್ತೃತ ಷಡ್ಗುಣಾಯ रामाय शाश्वत सुविस्तृत षड्गुणाय रामाय शाश्वत सुविस्तृत षड्गुणाय रामाय शाश्वत सुविस्तृत षड्गुणाय सर्वेश्वराय 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 बलवीर्य महार्णवाय बलवीर्य महार्णवाय बलवीर्य महार्णवाय बलवीर्य महार्णवाय नत्वा लीलंघय सर्वेश्वराय बलवीर्य महार्णवाय सर्वेश्वराय बलवीर्य महार्णवाय सर्वेश्वराय बलवीर्य महार्णवाय सर्वेश्वराय बलवीर्य महार्णवाय नत्वा लीलंघ इशुः नत्वा लीलंघ इशुः नत्वा लीलंघ इशुः नत्वा लीलंघ इशुः अर्णवमुत्पपात 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 नत्वालिलङ्घैषुरर्णवमुत्पपात नत्वालिलङ्घैषुरर्णवमुत्पपात निष्पीड्यतम 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 गिरिवरम पवनस्य सूनुः गिरिवरम पवनस्य सूनुः गिरिवरम पवनस्य सूनुः गिरिवरं पवनस्य सूनुः निष्पीड्यतं गिरिवरं पवनस्य सूनुः निष्पीड्यतं गिरिवरं पवनस्य सूनुः निष्पीड्यतं गिरिवरं पवनस्य सूनुः रामेश रामाय शाश्वत सुविस्तृत षड्गुणाय
ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಘ ಇಶುರರ್ಣವ ಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಘೈಶುರರ್ಣವ ಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾಲಿಲಂಘೈಶುರರ್ಣವ ಮುತ್ಪಪಾತ ನಿಷ್ಪೀಡ್ಯತಂ ಗಿರಿವರಂ ಪವನಸ್ಯ ಸೂನುಃ. ಈ ಶ್ಲೋಕದಲ್ಲಿ ರಾಮದೇವರಿಗೆ ಬಲ ವೀರ್ಯಗಳಲ್ಲಿ ಸಮುದ್ರದಂತೆ ಇರುವ ಬಹಳ ವಿಸ್ತಾರವಾದ ಗುಣಗಳನ್ನ ಹೊಂದಿದಂತಹ ಎಲ್ಲರಿಗೂ ಸ್ವಾಮಿಯಾದ ರಾಮದೇವರಿಗೆ ನಮಸ್ಕಾರವನ್ನ ಮಾಡಿ ಹನುಮಂತ ದೇವರು ಸಮುದ್ರವನ್ನ ಹಾರಬೇಕು ಎಂಬ ಇಚ್ಛೆಯಿಂದ ನೆಲದಲ್ಲಿ ಒತ್ತಿ ತಾವು ಮೇಲೆ ಹಾರಬೇಕು ಅಂತ ಹೊರಟಿದ್ದಾರೆ ಅನ್ನೋ ವಿಚಾರವನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಹನುಮಂತ ದೇವರು ಸಮುದ್ರವನ್ನ ಹಾರಬೇಕು ಅಂತ ಅಪಾರವಾಗಿ ಬೆಳೆದಿದ್ದರು ಎಂಬುದಾಗಿ ಕಿಷ್ಕಿಂಧ ಕಾಂಡ ಮುಕ್ತಾಯವಾಗಿತ್ತು. ಅಲ್ಲಿಂದ ಮುಂದಿನ ಭಾಗ ಈಗ ಪ್ರಾರಂಭವಾಗ್ತಾ ಇದೆ. ಅಂದ್ರೆ ಸಮುದ್ರದ ಉಲ್ಲಂಘನ, ಸೀತಾಕೃತಿಯ ದರ್ಶನ, ಅಶೋಕವನ ವಿನಾಶ, ಲಂಕಾ ದಹನ, ರಾಮದೇವರ ದರ್ಶನ, ಅಲ್ಲಿಯವರೆಗೆ ಈ ಕಥಾಭಾಗ ಈ ಸುಂದರಕಾಂಡದಲ್ಲಿ ನಿರೂಪಿತವಾಗತ್ತೆ. ಯಾವಾಗಲೂ ಯಾವುದೇ ಸತ್ಕರ್ಮಗಳನ್ನು ನಾವು ಮಾಡುವಾಗಲೂ ಕೂಡ ಆ ಸತ್ಕರ್ಮವನ್ನು ಪ್ರಾರಂಭ ಮಾಡುವಾಗ ಭಗವಂತನ ಪ್ರಾರ್ಥನೆಯನ್ನು ಮಾಡಿ, ನಮ್ಮ ಯಾವುದೇ ಕೆಲಸಗಳು ದೇವರ ನಮಸ್ಕಾರ ಪೂರ್ವಕವಾಗಿ ಪ್ರಾರಂಭವಾಗಬೇಕು. ಇದು ನಮ್ಮ ಸನಾತನ ಸಂಸ್ಕೃತಿ ಅನ್ನುವುದಕ್ಕಾಗಿಯೇ ಬಹಳ ದೊಡ್ಡದಾದ 100 ಯೋಜನ ವಿಸ್ತೀರ್ಣವಾದ ಸಮುದ್ರವನ್ನು ಹಾರಬೇಕು ಎಂಬ ಬಯಕೆಯನ್ನು ಒಳಗೊಂಡ ಹನುಮಂತ ದೇವರು ತಾವು ಯಾವಾಗಲೂ ದೇವರಿಗೆ ನಮಸ್ಕಾರವನ್ನ ಮಾಡ್ತಾನೇ ಇರ್ತಾರೆ ನಿರಂತರವಾಗಿ. ಸುಮಧ್ವಜರೇದ 3ನೇ ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯ ಮಾತನ್ನ ಹೇಳ್ತಾರೆ, ನಹಿ ಹರಿಂ ಸತತಂ ನನಮತ್ಯಸೌ ನಚನ ಪಶ್ಯತಿ ನಾಪಿನ ವಂದತೆ ಅಪಿತದೇತಿ ವಿಧಾಯ ವಿಶೇಷತಃ ಅಂತ ಅಲ್ಲಿ ಹೇಳಿದ್ದಾರೆ. ಯಾವಾಗಲೂ ಕೂಡ ವಿಶೇಷವಾಗಿ ಮಾಡ್ತಾ ಇದ್ದರು. ಯಾವಾಗಲೂ ದೇವರಿಗೆ ನಮಸ್ಕಾರವನ್ನು ಅವರು ಮಾಡ್ತಾನೆ ಇರ್ತಾರೆ. ಆದರೂ ನಮಗೆ ಶಿಷ್ಯ ಶಿಕ್ಷಾಯಿ ತಾವೆಲ್ಲ ಸಜ್ಜನರು ಹೀಗೆ ಯಾವುದೇ ಕರ್ಮವನ್ನ ಮಾಡುವಾಗ ನಮಸ್ಕಾರವನ್ನ ಮಾಡಲೇಬೇಕು ಅನ್ನುವುದನ್ನು ತಿಳಿಸಿಕೊಡುವುದಕ್ಕಾಗಿ ತಾವು ಪುನಃ ಎಲ್ಲರಿಗೆ ಕಾಣುವಂತೆ ನಮಸ್ಕಾರವನ್ನ ಮಾಡಿ ಮಹೇಂದ್ರ ಪರ್ವತವನ್ನು ನೆಲಕ್ಕೆ ಬತ್ತಿ ಮೇಲೆ ಹಾರಿದರು ಎಂಬುವಂತಹದ್ದು ಇಲ್ಲಿ ಇದೆ. ಶಾಶ್ವತ ಸುವಿಸ್ತೃತ ಷಡ್ಗುಣಾಯ, ಶಾಶ್ವತವಾದ ವಿಸ್ತಾರವಾದ ಪೂರ್ಣ ಗುಣಗಳುಳ್ಳಂತಹ ಷಡ್ಗುಣಗಳು ಯಾವುದು ಅಂತಂದ್ರೆ ಐಶ್ವರ್ಯ, ವೀರ್ಯ, ಯಶಸ್ಸು, ಶ್ರೀ, ಜ್ಞಾನ ಮತ್ತು ವಿಜ್ಞಾನ ಎಂಬಂತಹ 6 ಗುಣಗಳು. ಈ ಷಡ್ಗುಣಗಳಿಂದ ಪೂರ್ಣರಾದ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಯಃ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗೈತೀರಿತಃ ಅಂತ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಈ 6
ಭಗ ಅಂತ ಕರೀತಾರೆ. ಇವೇ ಷಡ್ಗುಣಗಳು. ಇಂತಹ ಗುಣಗಳಿಂದ ಪೂರ್ಣನಾದಂತಹ ಸರ್ವೇಶ್ವರಾಯ, ಎಲ್ಲರಿಗೂ ಸ್ವಾಮಿಯಾದ, ತಾನು ಎಲ್ಲರಿಗೂ ಸ್ವಾಮಿ, ತನಗ್ಯಾರೂ ಸ್ವಾಮಿ ಇಲ್ಲ, ಅಂತಹ ಸರ್ವೋತ್ತಮನಾದ ಬಲವೀರ್ಯ ಮಹಾರಣವಾಯ, ಬಲ ವೀರ್ಯ ಇವುಗಳೇ ಮಹಾ ಅರಣವ, ದೊಡ್ಡ ಸಮುದ್ರ, ಸಮುದ್ರದಷ್ಟು ಬಲ, ಸಮುದ್ರದಷ್ಟು ವೀರ್ಯ, ಅಂದರೆ ಅಪರಿಮಿತವಾದ ಬಲ ಮತ್ತು ಸಾಮರ್ಥ್ಯ ಉಳ್ಳಂತಹ ರಾಮಾಯ ರಾಮದೇವರಿಗೆ ನತ್ವ ನಮಸ್ಕಾರವನ್ನು ಮಾಡಿ ಪವನಸ್ಯ ಸೂನುಹು, ವಾಯುದೇವರ ಅವತಾರರಾದಂತಹ ಹನುಮಂತ ದೇವರು ಅರ್ಣವಂ ನಿಲಂಗೈಷು, ಸಮುದ್ರವನ್ನು ಹಾರಬೇಕು ಎಂಬ ಇಚ್ಛೆ ಉಳ್ಳವರಾಗಿ ತಂ ಗಿರಿವರಂ ಆ ಮಹೇಂದ್ರ ಪರ್ವತವನ್ನು ನಿಷ್ಪೀಡ್ಯ ಕೆಳಗೆ ಒತ್ತಿ ಉತ್ಪಪಾತ ಮೇಲೆ ಜಿಗಿದರು. ಯಾವಾಗಲೂ ನಾವು ಲಾಂಗ್ ಜಂಪ್ ಮಾಡುವಾಗ ಮಂಡಿಯನ್ನು ಕೆಳಗೆ ಊರಿ ಮೇಲೆ ಹಾರ್ತೀವಿ, ಹಾಗೆ ಹನುಮಂತ ದೇವರು ತಾವು ಭಾರವನ್ನು ಹಾಕಿ ಆ ಮಹೇಂದ್ರ ಪರ್ವತವನ್ನು ಕೆಳಗೆ ಒತ್ತಿ ಮೇಲೆ ಹಾರಿದರು ಎಂಬಂತಹ ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗಾಗಿ ಏನೊಂದು ವಿಷಯ ಇಲ್ಲಿ ಇದೆ ಅಂತಂದರೆ, ಮಹೇಂದ್ರ ಪರ್ವತವನ್ನು ಇವರು ಭೂಮಿ ಒಳಗೆ ಒತ್ತಿದ್ರ, ಯಾಕೆ ಭೂಮಿ ಒಳಗೆ ಒತ್ತಿದರು ಮಹೇಂದ್ರ ಪರ್ವತವನ್ನು ಅಂತ ಅಂದರೆ, ಸೀತೆ ಯಾರು? ಸೀತೆ ಜನಕನ ಮಗಳು ಅಂದರೆ ಜನಕನ ಸಾಕು ಮಗಳು, ಜನಕ ಮಹಾರಾಜನಿಗೆ ಭೂಮಿಯಲ್ಲಿ ಸಿಕ್ಕವಳು ಸೀತೆ. ಯಜ್ಞಕ್ಕಾಗಿ ನೇಗಿಲಿನಿಂದ ಭೂಮಿಯನ್ನು ಶೋಧನೆ ಮಾಡುವಾಗ ಸಿಕ್ಕವಳು ಸೀತೆ ಭೂಮಿಯಲ್ಲಿ. ಹೀಗಾಗಿ ಇವಳಿಗೆ ಭೂಮಿಜೆ ಅಂತ ಹೆಸರಿದೆ, ಭೂಮಿಯ ಮಗಳಿವಳು. ಭೂಮಿಯ ಮಗಳಾದಂತಹ ಈ ಸೀತೆಯನ್ನ, ಭೂಮಿಯ ಮಗಳಾದ ಈ ಸೀತೆಯನ್ನ ಹುಡುಕುವುದಕ್ಕಾಗಿಯೇ ಹೊರಟಿದ್ದಾರೆ ಹನುಮಂತ ದೇವರು. ಮಗಳು ಕಾಣೆಯಾದಾಗ ತುಂಬ ಆತಂಕ ಪಡುವ ಜೀವ ಯಾವುದು? ತಾಯಿ. ಹಾಗಾದ್ರೆ ಸೀತೆಯ ತಾಯಿ ಭೂಮಿ. ಹನುಮಂತ ದೇವರು ಮಹೇಂದ್ರ ಪರ್ವತವನ್ನು ಭೂಮಿಯ ಒಳಗೆ ಒತ್ತುವುದರ ಮೂಲಕ ಒಂದು ಸಂದೇಶವನ್ನು ಕೊಟ್ಟರು. ಏನು ಸಂದೇಶವನ್ನು ಕೊಟ್ಟರು ಅಂದರೆ, ನೋಡಿ ನೋಡಮ್ಮ ಭೂಮಿ, ಯೋಚನೆ ಮಾಡಬೇಡ, ನಿನ್ನ ಮಗಳನ್ನು ಹುಡುಕಿ ನೋಡಿ, ಅವಳ ಯೋಗಕ್ಷೇಮವನ್ನು ವಿಚಾರಿಸುವ ಜವಾಬ್ದಾರಿ ನನ್ನದು ಅನ್ನುವ ಮೆಸೇಜನ್ನು ಭೂತಾಯಿಗೆ ತಿಳಿಸುವುದಕ್ಕೆ ಮಹೇಂದ್ರ ಪರ್ವತವನ್ನು ಕೆಳಗೆ ಒತ್ತಿದರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಮಹೇಂದ್ರ ಅವನ ಪರ್ವತ, ಅವನ ಹೆಸರಿನ ಪರ್ವತ. ನಾವೆಲ್ಲ ಒಂದು ಕತೆ ಕೇಳ್ತೀವಿ, ಇಂದ್ರ ವಜ್ರಾಯುಧವನ್ನು ಪ್ರಯೋಗ ಮಾಡಿ ಹನುಮಂತ ದೇವರ ಗದ್ದಕ್ಕೆ ಸ್ವಲ್ಪ ಪೆಟ್ಟಾಗಿ ಅವರು ಹನುಮಾನಾದರು ಅಂತ ಕೇಳ್ತೀವಿ ರಾಮಾಯಣದಲ್ಲಿ. ಹೀಗೆ ಇದೆ, ಮಹೇಂದ್ರ ಪರ್ವತವನ್ನು ನೆಲಕ್ಕಟ್ಟಿ ಇಂದ್ರನಿಂದ ನನಗೇನು ಘಾಸಿಯಾಗಿಲ್ಲ ಅನ್ನುವುದನ್ನು ತಿಳಿಸಿದರಂತೆ. ಯಾರು ಗುಣಸಮುದ್ರನಾದ ಭಗವಂತನ ಚಿಂತನೆಯನ್ನು ಮಾಡ್ತಾರೋ ಅವರು ಭವಸಮುದ್ರದಿಂದ ಪಾರಾಗಲಿಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ತಿಳಿಸುವುದಕ್ಕೆ ಮೊದಲು ಗುಣಸಮುದ್ರನಾದ ಭಗವಂತನನ್ನು ಬಲವೀರ್ಯ ಮಹಾರಣವಾಯ ರಾಮಾಯ ರಾಮದೇವರಿಗೆ ನಮಸ್ಕಾರ ಮಾಡಿದರು. ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರು ಹೇಳುವಂತೆ, ವಾಸುದೇವನ ಗುಣಸಮುದ್ರದೊಳಿಸಬಲ್ಲವ ಭವಸಮುದ್ರಾಯಾಸವಿಲ್ಲದೆ ದಾಟುವನು ಶೀಘ್ರದಲ್ಲಿ ಜಗದೊಳಗೆ ಅಂತ ಜಗನ್ನಾಥದಾಸರು ಹೇಳಿದ್ದಾರೆ. ವಾಸುದೇವನ ಗುಣಸಮುದ್ರದಲ್ಲಿ ಈಸುವವ ಭವಸಮುದ್ರವನ್ನು ಆಯಾಸವಿಲ್ಲದೆ ದಾಟ್ತಾನೆ ಶೀಘ್ರದಲ್ಲಿ ಅಂತ ಹೇಳಿದ್ದ. ಹೀಗಾಗಿ ಮೊದಲಿಗೆ ಗುಣಸಮುದ್ರನಾದ ಭಗವಂತನಿಗೆ ನಮಸ್ಕಾರವನ್ನ ಮಾಡಿ ಈ ಸಮುದ್ರವನ್ನು ಆಯಾಸವಿಲ್ಲದೆ ದಾಟಿದ್ದಾರೆ ಹನುಮಂತ ದೇವರು ಎಂಬುದನ್ನು ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರಣವಾಯ ನತ್ವಾ ಲಿಲಂಘೈಶುರ ಅರ್ಣವ ಮುತ್ಪಪಾತ ನಿಷ್ಪೀಡ್ಯ ತಂ ಗಿರಿವರಂ ಪವನಸ್ಯ ಸೂಹು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇವತ್ತು ಅವತರಣಿಕೆ ಹೆಚ್ಚಾದ್ದರಿಂದ ಒಂದು ಶ್ಲೋಕಕ್ಕೆ ಮಾತ್ರ ವಿರಾಮವನ್ನು ಹೇಳೋಣ. ಮುಂದಿನ ಶನಿವಾರ ಭಾನುವಾರಗಳಲ್ಲಿ ದಿನಕ್ಕೆ 2, 3, 4 ಮುಂದೆ ಬಹಳ ಚಿಕ್ಕ ಚಿಕ್ಕ ಶ್ಲೋಕ ಇದ್ದಲ್ಲಿ 4, 5 ಶ್ಲೋಕಗಳನ್ನು ನಾವು ಮಾಡುವ ಪ್ರಯತ್ನವನ್ನು ಮಾಡೋಣ. ಜ್ಯೇಷ್ಠ ಮಾಸದ ಪ್ರತಿಪದಾದಿಂದ ದಶಮಿಯವರೆಗೆ ಈ 10 ದಿನಗಳ ಕಾಲ, ಜ್ಯೇಷ್ಠ ಮಾಸ, ಈ ಜ್ಯೇಷ್ಠ ಮಾಸದ ಪ್ರತಿಪದಾದಿಂದ ದಶಮಿಯವರೆಗಿನ ಈ ಕಾಲಕ್ಕೆ ದಶಹರಾ ವ್ರತ ಅಂತ ಇರುತ್ತೆ. ಪಂಚಾಂಗದಲ್ಲಿಯೂ ಕೂಡ ನೀವು ಅದನ್ನು ನೋಡಿರ್ತೀರಿ. ಈ 10 ದಿನಗಳಲ್ಲಿ 10 ಯೋಗಗಳಿರುತ್ತೆ.
ಈ ಹತ್ತು ದಿನದಲ್ಲಿ ಹತ್ತು ಯೋಗ ಇರುತ್ತೆ. ಒಂದು ಜ್ಯೇಷ್ಠ ಮಾಸ, ಮತ್ತೊಂದು ದಶಮಿ ತಿಥಿ, ಆಮೇಲೆ ಶುಕ್ಲ ಪಕ್ಷ, ಆಮೇಲೆ ಮಂಗಳವಾರ ಅಥವಾ ಬುಧವಾರ, ಹಸ್ತ ನಕ್ಷತ್ರ, ವ್ಯತಿಪಾತ ಇರುತ್ತೆ, ಗರಜಕರ್ಣ ಇರುತ್ತೆ, ನಂದಾತಿಥಿ ಇರುತ್ತೆ, ಕನ್ಯಾ ರಾಶಿಯಲ್ಲಿ ಚಂದ್ರ, ವೃಷಭ ರಾಶಿಯಲ್ಲಿ ರವಿ. ಈ ಹತ್ತು ಯೋಗಗಳಲ್ಲಿ ದಶಮಿ ಹಾಗೂ ವ್ಯತಿಪಾತಗಳು ಅತ್ಯಂತ ಮುಖ್ಯವಾಗಿ ಇರಲೇಬೇಕು. ಆಕಸ್ಮಿಕವಾಗಿ ಎರಡು ದಶಮಿಗಳು ಬಂದರೆ ಹೆಚ್ಚು ಯೋಗ ಇರುವಂತಹ ದಶಮಿಯಂದು ಈ ವ್ರತವನ್ನು ಆಚರಣೆಯನ್ನು ಮಾಡಬೇಕು. ಭಗೀರಥ ಅತ್ಯಂತ ಪ್ರಯತ್ನದಿಂದ ತನ್ನ ಪಿತೃಗಳ ಉದ್ಧಾರಕ್ಕಾಗಿ ತಾನು ಗಂಗೆಯನ್ನ ಸ್ವರ್ಗಲೋಕದಿಂದ ಭೂಮಿಗೆ ಇಳಿದು ಬರುವಂತೆ ಸಾಹಸವನ್ನ ಮಾಡಿ ಪ್ರಯತ್ನವನ್ನ ಮಾಡಿ ಧರೆಗೆ ತಂದಿದ್ದಾನೆ. ಭಗೀರಥ ಕೇವಲ ತನ್ನ ಪಿತೃಗಳಿಗಾಗಿ ಮಾತ್ರ ಗಂಗೆಯನ್ನ ತಂದದ್ದಲ್ಲ, ನಮ್ಮ ನಿಮ್ಮ ಎಲ್ಲ ಹಿರಿಯ ಪಿತೃಗಳ ಉದ್ಧಾರ ಆಗಬೇಕು ಅನ್ನುವುದಕ್ಕಾಗಿ ಗಂಗೆ ಭೂಮಿಗೆ ಧುಮುಕಿ ಬಂದಿದ್ದಾಳೆ. ಕೇವಲ ಭಗವಂತನ ಪಾದದ ಉಗುರಿನ ತುದಿಯ ಸ್ಪರ್ಶದಿಂದ ಹುಟ್ಟಿದ ಪ್ರಭಾವದಿಂದ ಗಂಗೆಗೆ ಅಷ್ಟು ವಿಶೇಷವಾದಂತಹ ಒಂದು ಪ್ರಾಶಸ್ತ್ಯ ಬಂದಿದೆ. ಗಂಗೆಯ ಪಾದದ ತುದಿ ತಾಕಿ ಬಂದದ್ದಕ್ಕೆ ಈ ಗಂಗೆಗೆ ಮತ್ತೆ ಬ್ರಹ್ಮದೇವರು ಕಮಂಡಲುವಿನಲ್ಲಿ ಧಾರಣೆಯನ್ನ ಮಾಡಿ ಮತ್ತೆ ಭಗವಂತನ ಪಾದಕ್ಕೆ ಆ ನೀರನ್ನೇ ಅಭಿಷೇಕ ಮಾಡಿ ಅದನ್ನು ಮುಂದೆ ಹರಿಸಿದರು. ಆ ಪ್ರವಾಹ ಅತ್ಯಂತ ರಭಸವಾಗಿತ್ತು. ಆದ್ದರಿಂದಾಗಿ ಆ ರಭಸದಲ್ಲಿಯೇ ಗಂಗೆ ಅಲ್ಲಿಂದ ಭೂಮಿಗೆ ಧುಮ್ಮಿಕ್ಕಿದ್ದರೆ ಇಡೀ ಭೂಮಂಡಲ ಕೊಚ್ಚಿ ಹೋಗ್ತಾ ಇತ್ತು ಅನ್ನುವುದಕ್ಕಾಗಿ ಭಗೀರಥ ರುದ್ರದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ, ಅಯ್ಯೋ ಭಗವಂತನ ಪಾದದ ತುದಿ ತಾಕಿ ಬಂದ ನೀರಿನ ಬಿಂದುವನ್ನ ನಾನು ಧಾರಣೆ ಮಾಡದಿದ್ದರೆ ಹೇಗೆ ಅಂತ ರುದ್ರದೇವರು ತಮ್ಮ ಜಟಾಜೂಟದಲ್ಲಿ ಗಂಗೆಯನ್ನ ಧಾರಣೆಯನ್ನ ಮಾಡಿದರು. ಅವರ ಜಟಾಜೂಟದಲ್ಲಿ ಗಂಗೆ ತಿರುಗುತ್ತಾಳಲ್ಲ ಎರಡು ಸುತ್ತು, ಅಲ್ಲಿ ಅವಳ ವೇಗ ಕಡಿಮೆ ಆಯ್ತಂತೆ. ಅಂದ್ರೆ ಮೊದಲು ಡ್ಯಾಮ್ ಪ್ರಾರಂಭವಾಗಿದ್ದೆ ಭಗೀರಥನಿಂದ ರುದ್ರದೇವರ ತಲೆಯಲ್ಲಿ, ಅಲ್ಲಿ ಗಂಗೆಯ ರಭಸ ಕಡಿಮೆಯಾಗಿ ಮುಂದೆ ಆ ಗಂಗೆ ಹರಿದು ಭೂಮಿಯಲ್ಲಿ ತಾನು ಧುಮ್ಮಿಕ್ಕುತ್ತ ಅನೇಕ ಸಜ್ಜನರ ಪಾಪಗಳನ್ನ ಕಳೀತ ಎಲ್ಲ ಮಿಂದೇಳುವವರ ಅಲ್ಲ, ಕೇವಲ ಸ್ಮರಣೆ ಮಾಡುವವರ ಪಾಪಗಳನ್ನ ತಾನು ಪರಿಹಾರವನ್ನ ಮಾಡುವ ಸಾಮರ್ಥ್ಯವನ್ನ ಹೊಂದಿ ನದಿಗಳಲ್ಲಿಯೇ ಅತ್ಯಂತ ಶ್ರೇಷ್ಠ ನದಿ ಎಂಬುದಾಗಿ ತಾನು ಪ್ರಸಿದ್ಧಿಯನ್ನ ಪಡೆದಂತಹ ಅತ್ಯಂತ ಶ್ರೇಷ್ಠವಾದದ್ದು ಈ ಗಂಗೆ. ಭಗೀರಥನ ಪ್ರಯತ್ನದಿಂದ ಭೂಮಿಗೆ ಬಂದದ್ದಕ್ಕೆ ಭಾಗೀರಥಿ ಎಂಬುದಾಗಿಯೂ, ಜನ್ನು ಋಷಿಗಳು ತಾವು ಪಾನ ಮಾಡಿ ಕಿವಿಯಿಂದ ಅವಳನ್ನ ಹೊರಗೆ ಬಿಡುತ್ತಾರೆ ಅನ್ನುವುದಕ್ಕಾಗಿ ಜಾಹ್ನವಿ ಎಂಬುದಾಗಿಯೂ ಪ್ರಸಿದ್ಧಿಯನ್ನ ಪಡೆದಿದ್ದಾಳೆ. ಸ್ನಾನ ಮಾಡಿದರೆ ವಿಶೇಷ ಫಲ, ಆಗದಿದ್ದಲ್ಲಿ ಮನೆಯಲ್ಲಿಯೇ ಸ್ನಾನ ಮಾಡುವಾಗ ಗಂಗಾ ಸ್ತೋತ್ರವನ್ನ ಹೇಳಿಕೊಂಡರೆ ಸ್ನಾನ ಮಾಡಿದ ಫಲ, ಜ್ಯೇಷ್ಠ ಮಾಸದ ದಶಮಿಯ ದಿನ ಗಂಗಾ ಸ್ತೋತ್ರವನ್ನ ಹೇಳಿ ಸ್ನಾನ ಮಾಡಿದರೆ ಹತ್ತು ವಿಧವಾದ ಪಾಪಗಳು ಪರಿಹಾರವಾಗುತ್ತೆ ಅನ್ನುವುದಕ್ಕಾಗಿ ದಶಹರ ಎಂಬುದಾಗಿ ಈ ವ್ರತಕ್ಕೆ ಕರೀತಾರೆ. ತಸ್ಯಾಂ ದಶಮ್ಯಾಂ ಏತಚ್ಚ ಸ್ತೋತ್ರಂ ಗಂಗಾಜಲೆ ಸ್ಥಿತ ಪಟೇಸ್ತು ದಶಕೃತ್ವಸ್ತು ದರಿದ್ರೋ ವಾಪಿ ಚಾಕ್ಷಮಃ ಸೋಪಿ ತತ್ಫಲಮಾಪ್ನೋತಿ ಗಂಗಾಂ ಸಂಪೂಜ್ಯ ಯತ್ನತಃ. ಹೀಗಾಗಿ ನಲಿನಿ ನಂದಿನಿ ಸೀತ ಮಾಲತೀ ಚ ಮಲಾಪಃ ವಿಷ್ಣುಪಾದಾಬ್ಜ ಸಂಭೂತ ಗಂಗಾ ತ್ರಿಪಥಗಾಮಿನಿ ಭಾಗೀರಥಿ ಭೋಗವತಿ ಜಾಹ್ನವಿ ತ್ರಿದಶೇಶ್ವರಿ ದ್ವಾದಶೈ ತಾನಿ ನಾಮಾನಿ ಯತ್ರ ಯತ್ರ ಜಲಾಶಯ ಸ್ನಾನಕಾಲೇ ಪಠೇನ್ ನಿತ್ಯಂ ಪಠನ್ಮರ್ತ್ಯಃ ತತ್ರ ತತ್ರ ವಸಾಮ್ಯಹಂ ಅಂತ ಅವಳು ಹೇಳಿದ್ದಾಳೆ. ಆದ್ದರಿಂದಾಗಿ ಯಾರು ಗಂಗಾ ಸ್ಮರಣೆ ಮಾಡ್ತಾರೆ ಅವರಿಗೆ ಗಂಗಾ ಸ್ನಾನ ಮಾಡಿದ ಫಲವನ್ನು ಕೊಡುವ ಒಂದು ಕಾರಣಕ್ಕಾಗಿಯೇ ನಾನು ಇದ್ದೀನಿ ಅಂತ ಗಂಗೆ ತಾನು ಹೇಳಿಕೊಳ್ತಾಳೆ. ಆದ್ದರಿಂದಾಗಿ ಅಂತಹ ಗಂಗೆಯ ಚಿಂತನೆಯನ್ನ ಪ್ರತಿ ದಿನ ಸ್ನಾನದ ಕಾಲದಲ್ಲಿ ನಾವು ಮಾಡಬೇಕು. ಅದಕ್ಕೆ ಪ್ರಾಚೀನರು ತಮ್ಮ ಮನೆಗಳಲ್ಲಿ ಸ್ನಾನ ಮಾಡುವ ಬಚ್ಚಲ ಮನೆಯಲ್ಲಿ ಇರುವ ಪಾತ್ರೆಗೆ ಗಂಗಾಳ ಅಂತ ಹೆಸರಿಟ್ಟಿದ್ರು. ಈ ಎಲ್ಲ ಗಂಗಾಳಗಳೆಲ್ಲ ಇಲ್ಲ, ಬರೀ ಶವರು ಟ್ಯಾಪು ಅವೇ ಇದೆ ಹೊರತು ಗಂಗಾಳ ಅಂತ ಇತ್ತು, ಹೆಸರೇ ಗಂಗಾಳ. ನಮಗೆ ಸ್ಮರಣೆ ಬರದಿದ್ದರೂ ಆ ಶಬ್ದವನ್ನು ಅನ್ನೋದ್ರಿಂದ ಗಂಗಾ ಸ್ಮರಣೆ ಆಗ್ತಾ ಇತ್ತು ಅನ್ನುವುದಕ್ಕಾಗಿಯೇ ಆ ಶಬ್ದವನ್ನ ಸ್ನಾನಗೃಹದ ಪಾತ್ರೆಗೆ ಹಿಂದಿನವರು ಇಟ್ಟಿದ್ರು. ಆದ್ದರಿಂದ ಗಂಗಾ ಗಂಗೇತಿ ಯೋಬ್ರೂಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣು ಲೋಕಂ ಸ ಗಚ್ಚತಿ ಎಂಬಂತಹ ಮಾತನ್ನು ನಾವು ಕೇಳ್ತೀವಲ್ಲ,
ಯಾರು ಗಂಗಾ ಗಂಗಾ ಅಂತ ಎಷ್ಟೋ ದೂರ ಇದೆ ಗಂಗೆ, ಉತ್ತರದಲ್ಲಿ ಇದ್ದಾಳೆ, ನಾವೆಲ್ಲೋ ದಕ್ಷಿಣದಲ್ಲಿ ಕುಳಿತುಕೊಂಡಿದ್ದೀವಿ. ಇಲ್ಲಿಂದ ಗಂಗಾ ಗಂಗಾ ಅಂತ ಕೂಗಿದರೆ ಸಾಕು, ನಮ್ಮ ಎಲ್ಲಾ ಪಾಪಗಳನ್ನ ಪರಿಹಾರ ಮಾಡುವ ಸಾಮರ್ಥ್ಯ ಅವಳಿಗೆ ಇದೆ. ಮುಚ್ಚತೆ ಸರ್ವ ಪಾಪೇಭ್ಯ ವಿಷ್ಣು ಲೋಕಂ ಸಗಚ್ಚತಿ, ಅಷ್ಟು ಶ್ರೇಷ್ಠವಾದಂತಹ ನದಿ ಆ ಗಂಗೆ ನದಿ. ಆದ್ದರಿಂದ ಇವತ್ತು ವಿಶೇಷವಾಗಿ ಗಂಗಾ ಪೂಜೆಯನ್ನ ಎಲ್ಲರೂ ತಮ್ಮ ಮನೆಯಲ್ಲಿ ಒಂದು ಕಲಶದಲ್ಲಿ ನೀರನ್ನ ಹಿಡಿದು ಗಂಗಾ ಪೂಜೆಯನ್ನ ವಿಶೇಷವಾಗಿ ಇವತ್ತು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅಂತಹ ಪರಮ ಪವಿತ್ರವಾದ, ಅದಲ್ಲದೆ ಮತ್ತೊಂದು ಪ್ರಾಶಸ್ತ್ಯ ದಶಹರಾ ವ್ರತ. 10 ವಿಧವಾದ ಪಾಪಗಳನ್ನ ನಾವು ಮಾಡುತ್ತೇವೆ, ವಾಚನಿಕವಾದದ್ದು, ಮಾನಸಿಕವಾದದ್ದು, ದೈಹಿಕವಾದದ್ದು, ಈ ಎಲ್ಲ ಪಾಪಗಳನ್ನ ಪರಿಹಾರ ಮಾಡಿಕೊಳ್ಳಬೇಕು ಅಂತಾದ್ರೆ ಈ 10 ದಿನಗಳಲ್ಲಿ ದಿನವೂ ಒಂದೊಂದು ಪದಾರ್ಥವನ್ನ 10 ಸಂಖ್ಯೆಯಲ್ಲಿ ಉತ್ತಮ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಈ 10 ದಿನದಲ್ಲಿ ಮಾಡಲಿಕ್ಕಾಗದಿದ್ದರೆ ಕನಿಷ್ಠ ಇವತ್ತಾದರೂ ಯಾರಾದರೂ ಬ್ರಾಹ್ಮಣರಿಗೆ ಯಾವುದೋ, ಈ ಉದಾಹರಣೆಗೆ ಮಾವಿನ ಹಣ್ಣು, ಒಂದು 10 ಮಾವಿನ ಹಣ್ಣನ್ನು ದಾನ, ಒಂದು 10 ಸೇಬು ಹಣ್ಣಿನ ದಾನ, ನಮ್ಮ ಶಕ್ತಿಗೆ ಅನುಗುಣವಾಗಿ, ಯೋಗ್ಯತೆಗೆ ಅನುಗುಣವಾಗಿ ಯಾವುದಾದ್ರೂ ಉತ್ತಮವಾದ ಪದಾರ್ಥವನ್ನ ಉತ್ತಮ ಬ್ರಾಹ್ಮಣರಿಗೆ 10 ಸಂಖ್ಯೆಯಲ್ಲಿ ದಾನ ಮಾಡುವುದರಿಂದ ವಿಶೇಷವಾದಂತಹ ಫಲವನ್ನ ಈ ದಿನದಲ್ಲಿ ಹೇಳಿದ್ದಾರೆ. ಆದ್ದರಿಂದಾಗಿ ಇಂತಹ ದಶಹರಾ ವ್ರತ, ಜ್ಯೇಷ್ಠ ಮಾಸ, ಉದಕುಂಭ ದಾನವನ್ನ ಅತ್ಯಂತ ವಿಶೇಷವಾಗಿ ಜ್ಯೇಷ್ಠ ಮಾಸದಲ್ಲಿ ಹೇಳ್ತಾರೆ. ಗ್ರೀಷ್ಮ ಋತು ಈಗ ಪ್ರಾರಂಭ ಅಂದ್ರೆ ಬೇಸಿಗೆ ಹೆಚ್ಚಾಗುವಂತಹ ಕಾಲ ಜ್ಯೇಷ್ಠ ಮಾಸದಲ್ಲಿ, ಈ ಗ್ರೀಷ್ಮ ಋತುವಿನಲ್ಲಿ. ಆದ್ದರಿಂದಾಗಿ ಇಂತಹ ಜ್ಯೇಷ್ಠ ಮಾಸದಲ್ಲಿ ವೈಶಾಖದಲ್ಲಿ ಉದಕುಂಭ ದಾನಕ್ಕೆ ಪ್ರಾಶಸ್ತ್ಯ ಹೇಳಿದ್ದಾರೆ. ಜ್ಯೇಷ್ಠ ಮಾಸ ಮಹಾತ್ಮೆಯಲ್ಲಂತೂ ಜಲದಾನಂ ಪರಂ ದಾನಂ ಅಂತ ಹೇಳಿದ್ದಾರೆ. ಅತ್ಯಂತ ಶ್ರೇಷ್ಠವಾದ ದಾನ ನೀರಿನ ದಾನ ಅಂತ ಹೇಳಿದ್ದಾರೆ. ಇವತ್ತೆಲ್ಲ ದಾನ ಮಾಡಬಹುದು. ಉತ್ತಮವಾದ ಶುದ್ಧವಾದ ಮಣಿಯಿಂದ ಬ್ರಾಹ್ಮಣರಿಗೆ ಕುಡಿಯಲಿಕ್ಕೆ ಅರ್ಹವಾದ ನೀರನ್ನ ನಾವು ನಮ್ಮ ಮನೆಯಲ್ಲಿ ದಾನ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆವಯಂ ಮಂದಭಾಗ್ಯಾಹ, ನಮ್ಮಷ್ಟು ಮಂದಭಾಗ್ಯರು ಇನ್ಯಾರೂ ಯಾರೂ ಇಲ್ಲ. ಉತ್ತಮವಾದ ಜಲದಾನವನ್ನ ಕುಂಭಸಹಿತವಾಗಿ, ಉದಕುಂಭ ದಾನವನ್ನ ಈ ಜ್ಯೇಷ್ಠ ಮಾಸದಲ್ಲಿ ಮಾಡುವುದಕ್ಕೆ ಅತ್ಯಂತ ಪ್ರಾಶಸ್ತ್ಯವನ್ನ ಹೇಳಿದ್ದಾರೆ. ಆದ್ದರಿಂದಾಗಿ ತಾವೆಲ್ಲ ಇದೇನು ಬಹಳ ದೊಡ್ಡ ದಾನಗಳಲ್ಲ, ಈ ಉದಕುಂಭ ದಾನವನ್ನ ಮತ್ತು ಇವತ್ತು 10 ಸಂಖ್ಯೆಯ ಯಾವುದಾದರೂ ಒಂದು ಪದಾರ್ಥವನ್ನ ಬ್ರಾಹ್ಮಣರಿಗೆ ದಾನ ಮಾಡಿ 10 ವಿಧವಾದ ಪಾಪಗಳನ್ನ ಕಳೆದುಕೊಂಡು ಗಂಗೆಯ ಸ್ಮರಣೆ ಮಾಡಿ, ಗಂಗೆಯ ಪೂಜೆಯನ್ನ ಮಾಡಿ, ಆ ಗಂಗಾದೇವಿಯ ಜನಕನಾದ ಭಗವಂತನ ಪ್ರೀತಿಗೆ ಕಾರಣರಾಣ ಆಗೋಣ ಎಂಬುದಾಗಿ ಹೇಳ್ತಾ, ಮುಂದಿನ ಶನಿವಾರ ಬೆಳಿಗ್ಗೆ 10 ಸುಂದರಕಾಂಡದ ಪಾಠ ಮತ್ತೆ ಮುಂದೆ ಬರೆಯುತ್ತೆ ಎಂಬುದಾಗಿ ಹೇಳ್ತಾ, ನಾಹಂಕರ್ತ ಹರಿಕರ್ತ ತತ್ ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ಅನ್ಯಥ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತ್ ಗುರುರ್ ಮಮ ಅಸ್ಮತ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಸೀತಾಪತೆ ಶ್ರೀರಾಮಚಂದ್ರ ಪ್ರಿಯತಾ ಸುಪ್ರೀತೋ ವರದೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.